ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ನಮ್ಮ ಬೆತ್ತಮಂಗಲ ಯೂಟ್ಯೂಬ್ ಚಾನಲ್. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತುಗಳಿಗೆ ಈ ಕೆಳಗಿನ ನಂಬರ್ಗಳಿಗೆ ಸಂಪರ್ಕಿಸಿ. ಜೆಡಿಎಸ್ ಪಕ್ಷದಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ, ಡಾಕ್ಟರ್ ರಮೇಶ್ ಬಾಬು. ಕೆಜೊ ಕ್ಷೇತ್ರದ ಜೆಡಿಎಸ್ ಪಕ್ಷದ ನಿಷ್ಠಾವಂತ ಮುಖಂಡರು ಹಾಗೂ ಕಾರ್ಯಕರ್ತರ ಮನೆ ಮನೆಗಳಿಗೆ ಭೇಟಿ ನೀಡಿ ಬೆಂಬಲ ಕೋರಿ ಜೆಡಿಎಸ್ ಪಕ್ಷವನ್ನ ಅಧಿಕಾರಕ್ಕೆ ತರಲು ಸಹಕರಿಸಬೇಕು ಎಂದು ಕೆಜೊ ಕ್ಷೇತ್ರದ ಜೆಡಿಎಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಡಾಕ್ಟರ್ ರಮೇಶ್ ಬಾಬುರವರು ಮನವಿ ಮಾಡಿದರು. ಬೇತಮಂಗಲ ಸಮೀಪದ ಸುಂದರಪಾಳ್ಯ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿನ ಹಳೆಯ ಜೆಡಿಎಸ್ ಪಕ್ಷದ ಮುಖಂಡರ ಮನೆಗಳಿಗೆ ಭೇಟಿ ನೀಡಿ ಮಾತುಕತೆ ನಡೆಸಿದರು. ಕೆಜೊ ಕ್ಷೇತ್ರದ ಜನರು 10 ವರ್ಷಗಳ ಕಾಲ ಬಿಜೆಪಿ ಪಕ್ಷಕ್ಕೆ ಹಾಗೂ 5 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ನೀಡಿದ್ದಾರೆ. ಒಂದು ಬಾರಿ ಜೆಡಿಎಸ್ ಪಕ್ಷಕ್ಕೆ ಅವಕಾಶ ನೀಡಿದರೆ ರಾಜ್ಯದಲ್ಲಿಯೇ ಮಾದರಿ ಕ್ಷೇತ್ರವಾಗಿ ಬದಲಾವಣೆ ಮಾಡುತ್ತೇವೆ. ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ರವರು ಸೇವೆ ಸಲ್ಲಿಸಿ ಸಾಲಮನ್ನಾ ಸೇರಿದಂತೆ ಅವರ ಜನಪರ ಯೋಜನೆಗಳೊಂದಿಗೆ ಜನರ ಬಳಿ ತೆರಳಿ ಜೆಡಿಎಸ್ ಪಕ್ಷ ಬೆಂಬಲಿಸುವ ಮೂಲಕ ಮತ್ತೊಮ್ಮೆ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷದ ಕುಮಾರಸ್ವಾಮಿ ರವರ ಸರ್ಕಾರವನ್ನ ಆಡಳಿತಕ್ಕೆ ತಂದು ರಾಜ್ಯದ ಅಭಿವೃದ್ಧಿ ಕಾಣಬೇಕು ಎಂದು ಹೇಳಿದರು. ಜೆಡಿಎಸ್ ಪಕ್ಷ ಪಂಚರತ್ನ ಯೋಜನೆ ಮೂಲಕ ಜೆಡಿಎಸ್ ಪಕ್ಷದ ಮುಂದಿನ ಯೋಜನೆಗಳ ಬಗ್ಗೆ ತಿಳಿಸಲು ನವೆಂಬರ್ 18ರಂದು ಮುಳುಬಾಗಿಲಿನಲ್ಲಿ ಪಕ್ಷದ ನಾಯಕರೊಂದಿಗೆ ಚಾಲನೆ ದೊರೆಯಲಿದೆ. ಕೆಜೆಪ್ ಕ್ಷೇತ್ರದಿಂದಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಚಂಗೇಗೌಡ, ಬಿಆರ್ಎಲ್ ಲಕ್ಷ್ಮೀನಾರಾಯಣ್, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಯೋಗೇಶ್, ಆನಂದ್ ನಾಯ್ಡು, ಮಹೇಶ್, ಗಣೇಶ್ ಸೇರಿದಂತೆ ಇತರೆ ಮುಖಂಡರು ಹಾಜರಿದ್ದರು. ನಿಮ್ಮ ಭರವಸೆಗೆ ನಿಮ್ಮ ಇದಕ್ಕೆ ಜನ ಎಲ್ಲರೂ ಬಂದು ನನ್ನ ಮನೆ ಮುಂದೆ ನಾನೇ ತಪ್ಪಿಸ್ಕೊಳ್ಳೋರೆ ಇವರು ಮೋಹನ್ ಕೃಷ್ಣ ಬರ್ತೀವಿ ಯಾರು ಕೈ ತಂದಿದ್ರು ಅದು ನಿಜಾನ ಗೊತ್ತಿಲ್ಲ ಹೇಳಿದ್ರು ನಾನು ಬೆಂಗಳೂರು ಹೋಗಿದ್ದೆ ಇನ್ನು ಯಾರು ಅಟ್ಟಿಗೆ ಫಸ್ಟ್ ಮೀಟಿಂಗ್ ಇಲ್ಲ ನಮ್ಮ ಜೊತೆ ಮತ್ತೆ ಕುಮಾರ್ ಅಣ್ಣ ಸಿ ಎಂ ಆಗ್ತಾರೆ ಈಗ ಈಗ ನೀವು ಹೇಳಿದ್ದು ಒಂದು ಮಾತಿಗೆ ಅದಕ್ಕೆ ಆಗ್ತಾರೆ ಹೇಳ್ತೀವಿ ನರೇಂದ್ರ ಮೋದಿ ನಾವು 10 ವರ್ಷ ನೋಡಿದ್ದೀವಿ ಕ್ಷೇತ್ರದಲ್ಲಿ ಸ್ಥಳೀಯವಾಗಿ ನರೇಂದ್ರ ಮೋದಿ ಅವರು ವರ್ಷಕ್ಕೆ ಬೆಳೆದು ರಾಷ್ಟ್ರ ಮಟ್ಟದಲ್ಲಿ ಆಗೋಯ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಅದು ಇಲ್ಲಿ ನಮ್ಮ ಸ್ಥಳೀಯವಾಗಿ 10 ವರ್ಷ ಆಡಳಿತದಲ್ಲಿ ಅವರು ಆಡಳಿತ ಮಾಡಿದ್ದಾರೆ ಪಂಡ್ಯ ಅಂತೇಳಿ ಅಮ್ಮವರು ಅಂತೇಳಿ ಮಾಡಿದ್ದಾರೆ ಈಗ ಅದಾಯ್ತು ಈಗ ಅದೇ ಈಗ ಇಷ್ಟೊತ್ತು